ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಸೇವಾನಿವೃತ್ತಿಯಾಗಿರುವ ಶಿಕ್ಷಕಿಗೆ ಅಭಿನಂದನಾ ಕಾರ್ಯಕ್ರಮ. ಚಿಲಿಪಿಲಿ ಗುಬ್ಬಚ್ಚಿಗೂಡು ಬಳಗ ಧಾರವಾಡದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡದ ಸಂಯೋಗದೊಂದಿಗೆ ಶಿಕ್ಷಣ ಇಲಾಖೆಯಲ್ಲಿ 28 ವರ್ಷ ಸೇವೆ ಸಲ್ಲಿಸಿ ಸೇವಾನಿವೃತ್ತಿಯಾಗಿರುವ ಕ್ರಿಯಾಶೀಲ ಶಿಕ್ಷಕಿ ಶ್ರೀಮತಿ ಹಸೀನಾ ಎಫ್ ಸಮುದ್ರಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ದಿನಾಂಕ 6/8/2023 ರವಿವಾರದಂದು ಕುಲಪುರೋಹಿತ್ ಆಲೂರು ವೆಂಕಟರಾವ್ ಭವನದ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಶಂಕರ್ ಹಲಗತ್ತಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀ ಉಮೇಶ್ ಬಕ್ಕಂನವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಬ್ಬಳ್ಳಿ ಗ್ರಾಮೀಣ, ಶ್ರೀ ಆರ್ ಆರ್ ಸದಲ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಗ್ರಾಮೀಣ, ಶ್ರೀ ಎ ಎಸ್ ಚಾಕಲಬ್ಬಿ ಹಿರಿಯ ನ್ಯಾಯವಾದಿಗಳು ಧಾರವಾಡ, ಶ್ರೀಮತಿ ಮಾಲ್ತಿ ಪೋಳ್ ವಿಶ್ರಾಂತ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶ್ರೀಮತಿ ಎನ್ ಕೆ ಸಾವ್ಕಾರ್ ನಿವೃತ್ತ ಪ್ರಾಚಾರ್ಯರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡ, ಡಾಕ್ಟರ್ ರೇಣುಕಾ ಅಮಲ್ಜರಿ ಉಪನ್ಯಾಸಕರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡ, ಶ್ರೀ ಬಿ ಎಸ್ ಪಾಟೀಲ್ ನಿವೃತ್ತ ಉಪನ್ಯಾಸಕರು ಧಾರವಾಡ, ಶ್ರೀ ಗುರು ತಿಗಡಿ ಜಿಲ್ಲಾಧ್ಯಕ್ಷರು ಜಿ ಜಿ ವಿ ಎಸ್ ಧಾರವಾಡ ಇವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಎಲ್ ಐ ಲಕ್ಕಂನವರ್, ಚಂದ್ರಶೇಖರ್ ತಿಗಡಿ, ಅಲ್ಲಭ ಕೃಷ್ಣದಾಫ್, ಅಕ್ಬರಲಿ ಸೊಲ್ಲಾಪುರ್, ಜಗದೀಶ್ ಬರದೇಲಿ, ಸುಮಿತಾ ಹಿರೇಮಠ್, ಗಂಗವ್ವ ಕೋಟಿಗೌಡ್ರ, ಭಾರತಿ ಸಾಧನಿ, ವಿ ಎನ್ ಕೀರ್ತಿ ಕದ್ವತಿ, ಪ್ರಮೀಳಾ ಜಕ್ಕನ್ನವರ್, ರಂಜಾನ್ ಬಿ ಹುಲ್ಲೂರ್, ಅನಸೂಯ ಡಬ್ಬು, ಚಿಲಿಪಿಲಿ ಗುಬ್ಬಚ್ಚುಗೂಡು ಬಳಗ ಧಾರವಾಡ ಹಾಗೂ ಶಿಕ್ಷಕಿಯ ಕುಟುಂಬದವರು ಉಪಸ್ಥಿತರಿದ್ದರು. ತಂದೆ ತಾಯಿ ಆಶೀರ್ವಾದ. ಅವರ ತಂದೆಯವರು ಕೃಷಿ ಅಧಿಕಾರಿಗಳಾಗಿದ್ದರು. ಮಕ್ಕಳು ಸಾಯಿ ಸಮುದ್ರಿಯವರು, ಎಲ್ಲರಿಗೂ ಬೇಕಾದಂಥವರು. ಅವರ ತಾಯಿ ಮಹಾನ್ ದೊಡ್ಡ ಗುಣವಂತವರು. ಆ ಗುಣಗಳೇ ಇವರಲ್ಲಿ ಬಂದಾಗ ಅಂತ ನಾನು ಇವತ್ತು ತಿಳ್ಕೊಂಡಿದ್ದೆ. ನನ್ನ ಮಗಳು ಇವತ್ತು ವೈದ್ಯಳಾದವಳು, ಅವರ ಅಕ್ಕನ ಕೈಯಲ್ಲಿ ನಾನು ಕಲಿತಾಳು. ಅದು ಒಂದು ಅಭಿಮಾನ ಮಾಡೋದು ನನ್ನ. ಇಂಥ ಒಂದು ಮನೆತನ, ಇದಕ್ಕೆಲ್ಲ ಕಾರಣಕರ್ತ ಅವರ ಪರಂಪರೆ. ಹೇಳಿದ್ರು ನೋಡ್ರಿ, ಚಾಕಲಬಿ ವಕೀಲರು ಅವ್ರ ಮನೆಯೊಳಗೆ ನಮ್ಗೆ ಪ್ರಸಾದ ಮಾಡಿ ಅಂತೇಳಿ ನೋಡ್ರಿ, ಎಷ್ಟು ದೊಡ್ಡ ವಿಚಾರ. ಅಷ್ಟು ಮಂದಿಗೆ ಪ್ರಸಾದ ಮಾಡಿದಂತ ಅದು ಅದೇ ರೀತಿ. ಇನ್ ಸಮುದ್ರಿಯವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವ್ರ ಬಗ್ಗೆ ಈಗೆಲ್ಲರೂ ಹೇಳಿದ್ದಾರೆ. ಯಾಕಂದ್ರೆ ಅವಳು ಸೇವಾ ಮನೋಭಾವನೆ ಎಷ್ಟಿದೆ ಅಂತ. ಅವ್ರು ಈಗಾಗಲೇ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಬರೀ ರಿಟೈರ್ಡ್ ಆಗಿದ್ದಾರೆ, ಬಟ್ ಶಿ ಇಸ್ ನಾಟ್ ಟೈರ್ಡ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಅವ್ರಿಗೆ ಇನ್ನೂ ಕೆಲಸ ಮಾಡುವಂತ ಹುಮ್ಮಸ್ಸು ಇದೆ, ಕ್ರಿಯಾಶೀಲತೆ ಇದೆ, ಕಸದಿಂದ ರಸವನ್ನು ತೆಗೆಯುವಂತ ಒಂದು ನೈಪುಣ್ಯತೆ ಇದೆ. ಆ ಎಲ್ಲ ಅದನ್ನ ಅವ್ರು ಇಲ್ಲಿಗೆ ಮುಗಿಸ್ಬಾರ್ದು. ಯಾಕಂತಂದ್ರೆ ಈಗ ಅವ್ರು ನಿವೃತ್ತಿ ಹೊಂದಿದಾರಂದ್ರೆ, ಈಗ ಫಸ್ಟ್ ಇನ್ನಿಂಗ್ಸ್ ಮುಗೀತು. ಈಗ ಇನ್ನು ಮುಂದೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಈ ಸೆಕೆಂಡ್ ಇನ್ನಿಂಗ್ಸ್ ಹೆಂಗಿರುತ್ತೆ ಅಂತಂದ್ರೆ, ಫಸ್ಟ್ ಇನ್ನಿಂಗ್ಸ್ ಒಳಗೆ ನಾವು ಏನು ಕಂಪಲ್ಸರಿ ಕೆಲಸ ಇರ್ತದೆ ಮಾಡ್ತಿರ್ತೀವಿ. ಆದ್ರೆ ಈ ಸೆಕೆಂಡ್ ಇನ್ನಿಂಗ್ಸ್ ರಿಟೈರ್ಮೆಂಟ್ ಆದ್ಮೇಲೆ ಏನಿದೆ ಅಲ್ಲ, ನಾವು ನಮ್ಮ ಮನಸ್ಸಿಗೆ ಬಂದದ್ದನ್ನ ಸಮಾಜಕ್ಕೆ ಮುಟ್ಟಿಸುವಲ್ಲಿ ನಾವು ಅದನ್ನ ಬೇಕಾದಂಗೆ ನಮ್ಮ ಮನಸ್ಸಿಗೆ ಬಂದಾಗ ನಾವು ಸಮಾಜಕ್ಕೆ ಮುಟ್ಟಿಸ್ಬೋದು. ಮಹತ್ವ ಇರ್ತದೆ. ಯಾಕಂದ್ರೆ ಅಷ್ಟೆಲ್ಲ ಒಂದು ಮಕ್ಕಳನ್ನ ಅವರೊಂದು ಮೇಲ್ಮಟ್ಟಕ್ಕೆ ತರುವಲ್ಲಿ ಶಿಕ್ಷಕಿಯ ಪಾತ್ರ ಬಹಳ ಮಹತ್ವ ಇದೆ. ಬೇರೆ ಇಲಾಖೆ ಏನೋ ಬೇಕಾದಷ್ಟು ಕೆಲಸ ಮಾಡ್ಬೋದು, ಆದ್ರೆ ಶಿಕ್ಷಕಿಯ ಒಂದು ಕೆಲಸ ಏನಿದೆ ಅದು ನಿಜವಾಗಿಯೂ ಮಕ್ಕಳಿಗೆ ಒಂದು ಒಳ್ಳೆ ಪುನರ್ಜನ್ಮವನ್ನು ನೀಡ್ತದೆ, ಮತ್ತು ಅವರು ಒಳ್ಳೆ ಒಂದು ನಾಗರಿಕರಾಗಲಿಕ್ಕೆ ಅವರು ಕೆಲ ಸಹಕಾರಿಯನ್ನು ಕೊಡ್ತಾ ಇದೆ ಅಂತ ಹೇಳ್ತಾ, ಇವತ್ತು ಅವರು ಜುಲೈನಲ್ಲಿ ಅವ್ರ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ. ಇಲಾಖೆ ಮುಂದುವರಿತದೆ ಅಂತ, ಮಕ್ಕಳ ಅಭಿವೃದ್ಧಿ ಆಗ್ತದೆ ಅಂತ ಶಿಕ್ಷಕರು ನಾವು ಆಗಿದ್ದೇವೆ ಅನ್ನೋದಕ್ಕೆ ಇವತ್ತು ಇದೆಲ್ಲ ಈ ಒಂದು ಸಮಾರಂಭ. ಅದಕ್ಕೆ ನಾನು ಇನ್ನೊಂದು ತಮಾಷೆ ಮಾಡ್ತಾ ಇರ್ತೀನಿ. ನಾನು ಯಾರು ಕರೆದ್ರೂ ಬರ್ತೀನಪ್ಪ, ನಾನು ನನ್ನ ರಿಟೈರ್ಮೆಂಟ್ ಫಂಕ್ಷನ್ಗೆ ಯಾರಾದರೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಾಗಾದರೂ ಬರಬೇಕಾಗಿದೆ ಅಂತೇಳಿ. ಸೊ ಪರಿಸ್ಥಿತಿ ಹೇಗಿದೆ ಅಂದರೆ, ಸಂಬಂಧಿಕರನ್ನ ಉಳಿಸ್ಕೊಳ್ಳೋದು ಕಷ್ಟ, ಅಕ್ಕಪಕ್ಕದವ್ರನ್ನ ಉಳಿಸ್ಕೊಳ್ಳೋದು ಕಷ್ಟ. ಎಲ್ಲರೂ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಹಸೀನಾ ಮೇಡಮ್ ಅವ್ರಿಗೆ. ನಿಮ್ಮ ನಿವೃತ್ತಿ ಬದುಕು ನೆಮ್ಮದಿಯಿಂದ ಇರಲಿ, ನೀವು ಕಾಲ ಚೆನ್ನಾಗಿ ಮಾಡಿ ಅಂತ. ಶಿಕ್ಷಕರ ಸೇರಿರೋದ್ರಿಂದ ಕೊನೆಯ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಈ ಗುರು ಶಿಷ್ಯ ಸಂಬಂಧ, ಶಿಕ್ಷಕ ವಿದ್ಯಾರ್ಥಿ ಸಂಬಂಧ ಬಹುಶಃ ನಮ್ಮ ಜನ್ರೇಷನ್ಗೆ ಕೊನೆ ಆಗ್ತದೆ. ಇತ್ತೀಚೆಗೆ ತಾವು ಟಿ ವಿಯಲ್ಲಿ ನೋಡಿರ್ತೀರಿ, ಪತ್ರಿಕೆಯಲ್ಲಿ ನೋಡಿರ್ತೀರಿ,
ಒರಿಸ್ಸಾದಲ್ಲಿ ನ್ಯೂಸ್ ಆಂಕರ್ ಅಂತ ಒಂದು ದಾಟಿಸಿ ಯಂತ್ರಮಾನವರು ಇದನ್ನು ನಿಯಂತ್ರಣ ಮಾಡ್ತಾರೆ. ಈಗಾಗಲೇ ಮಕ್ಕಳು ನನ್ನ ಮನೆಯವರ ಅಣ್ಣನ ಮಗಳು ಒಬ್ಬಳು ಆಕೆ SSLC ರ್ಯಾಂಕ್ ಬಂತು. PUC ಯಾವ ಕಾಲೇಜಿಗೆ ಹೋಗ್ತಿ, ಯಾವ ಕಾಲೇಜಲ್ಲಿ ಶಿಕ್ಷಕ ಒಳ್ಳೆಯವರು ಅಂತ ಕೇಳಿದ್ರೆ ಯಾವುದೋ ಒಂದು ದರಿದ್ರ ಕಾಲೇಜು ಅಂತಲ್ಲಿ ಅಡ್ಮಿಷನ್ ಕೊಡಿಸಿ. ಯಾಕೆಂದರೆ ನಾನು ಕಂಪ್ಯೂಟರ್ನಲ್ಲೇ ಸ್ಟಡಿ ಮಾಡ್ತೀನಿ, ಮಾಸ್ಟರ್ಗಳ ಅವಶ್ಯಕತೆ ಇಲ್ಲ ನನಗೆ. ಇದರಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ ಅದಲ್ಲ, ಇದು ಈ ದೇಶದಲ್ಲಿರ್ತಕ್ಕಂಥ ಗುರು ಪರಂಪರೆಯನ್ನು, ಶಿಕ್ಷಕ ಪರಂಪರೆಯನ್ನು ನಾಶ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ತಾವು ಶಿಕ್ಷಕರಾದವರು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ನೆಲೆಯಿಂದ ಈ ಯಂತ್ರಮಾನವ ಶಿಕ್ಷಣ ವ್ಯವಸ್ಥೆಯನ್ನು ವಿರೋಧ ಮಾಡಬೇಕು, ನಿಮ್ಮಂಥ ಗುರು ಪರಂಪರೆಯನ್ನು ಬೆಳೆಸಬೇಕು ಅಂತ ಮಾತನ್ನು ಹೇಳಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವ್ಯವಸ್ಥೆಯನ್ನು ಸದಾ ಜೀವಂತವಾಗಿಡುವಂತಹ ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಸರ್ ಅವರು ಬಹಳ ಮನೋಜ್ಞವಾಗಿ ಹೇಳಿದರು. ಅವರ ಅಭಿಮಾನದ ಮಾತುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ತಕ್ಷಣ ಸನ್ಮಾನ್ಯ ಶ್ರೀ ಸದಗಿ ಸಾಹೇಬರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ಮುಂಚೆ ಹೇಳ್ಕೊಂಡು ಬರ್ಲಿಕ್ಕೆ ಹೇಳಿದ್ರು, ಬಹುಶಃ ಬಹಳಷ್ಟು ಸುಂದರವಾದಂತಹ ಕಾರ್ಯಕ್ರಮಗಳು ನಾವೆಲ್ಲ ಮಾಡಿದ್ದೀವಿ. ಕೊನೆಯ ಘಟ್ಟದಲ್ಲಿ ಇದರಿಂದ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಇಷ್ಟು ವರ್ಷ ಒಂದು 60 ವರ್ಷಗಳವರೆಗೆ ಸೇವೆ ಸಲ್ಲಿಸಿ 60 ವಯಸ್ಸಾಗುವವರೆಗೂ ಒಂದು ಇಲಾಖೆಯಲ್ಲಿ ಇದ್ದು ಸೇವೆ ಸಲ್ಲಿಸಿದಂಥವರಿಗೆ ನಾವು ಕೃತಜ್ಞತಾ ಭಾವದಿಂದ ಸಮರ್ಪಣೆ ರೀತಿ ವಿಶ್ವಾಸ ಆತ್ಮೀಯತೆಯಿಂದ ಕೊನೆಗೆ ಅವರನ್ನು ಬಿಡ್ಕೊಡ್ತಕ್ಕಂಥ ಸಂದರ್ಭ ಎರಡು ರೀತಿಯಿಂದ ನಮಗೆ ಅನುಭವವನ್ನು ಕೊಡ್ತದೆ. ಒಂದೊಂದು ಬಹಳ ಇಷ್ಟು ವರ್ಷ ನಾನು ತೃಪ್ತಿಯಿಂದ ಏನು ಸೇವೆಯನ್ನು ಮಾಡಿದೆ ಅಂತಕ್ಕಂಥ ಒಂದು ತೃಪ್ತಿ ಮನೋಭಾವನೆ ಆ ಶಿಕ್ಷಕರಲ್ಲಿರ್ತದೆ.
ಬಟ್ ನಾವೆಲ್ಲರೂ ಬಂದಾಗ ಅವ್ರಿಗೆ ಖುಷಿ ಅನಿಸ್ತದೆ. ಈಗ ನಮ್ಮ ಜೀವನದಲ್ಲಿ ಬಹುಶಃ ಅವರಿಗೆ ಬಹಳ ಪ್ರಮುಖ ಘಟ್ಟ ಅಂತಂದ್ರೆ ನೌಕರಿಗೆ ಸೇರಿರ್ತಕ್ಕಂಥದ್ದು. ಸುಮಾರು ಬಹಳಷ್ಟು ಕಾರ್ಯಕ್ರಮದೊಳಗೆ ನಾವು ಬಹಳಷ್ಟು ಅದರ ಕೊರತೆಯನ್ನು ಅನುಭವಿಸ್ತಾ ಇದ್ವಿ. ಅಂತಹ ಸಂದರ್ಭದೊಳಗೆ ಸಮುದ್ರ ಮೇಡಮ್ ಅವರು, ಕೀರ್ತಿವತಿ ಮೇಡಮ್ ಅವರು ಕೂಡಿಕೊಂಡು ಅವರು ಆ ಒಂದು ಸ್ಪೀಕರ್ದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಶಿಕ್ಷಕರು ಎಲ್ಲರಿಗೂ ನನ್ನ ಅಭಿನಂದನೆಗಳು. ಸರ್ ಹೇಳಿದ್ರು ಒಂದು ತಾಸು ಮಾತಾಡ, ನಾ ಎಲ್ಲಿ ಮಾತಾಡೋದಿಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಒಂದು ತಾಸು ಮಾತಾಡ್ಬೇಕಂತ, ನಾ ಎಲ್ಲಿ ಮಾತಾಡೋದಿಲ್ಲ. ಆದರೆ ನಾನು ಕುಟುಂಬದವರಿಗೂ ಮತ್ತು ನನ್ನ ಶಿಕ್ಷಕರಿಗೆ ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ. ನಾನು KGS ಶಾಲೆಯಲ್ಲಿ, ಹೆಬ್ಬಳ್ಳಿ KGS ಶಾಲೆಯಲ್ಲಿ ಮೊಟ್ಟ ಮೊದಲು ನಾನು ಅಪಾಯಿಂಟ್ಮೆಂಟ್ ಆಗಿದ್ದು, ಅದು ನನ್ನ ಒಂದು ತವರ್ಮನೆಯ ಎರಡನೇ ತವರ್ಮನೆ ಆಯಿತು. ಅಲ್ಲಿಂದ ನಾನು ಅಲ್ಲಿ 20 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಅಲ್ಲಿಂದ ನಾನು ಬನಹಳ್ಳಿ ಶಾಲೆಯಲ್ಲಿ ಕೇವಲ 8 ವರ್ಷ ಸೇವೆಯನ್ನು ಸಲ್ಲಿಸಿದ್ರೂ ಅದು ನನ್ನ ಎರಡನೇ ತವರ್ಮನೆ ಆಯಿತು. ಅಲ್ಲಿಯ ಒಂದು ಯಾವುದೇ ಒಂದು ಕೆಲಸವನ್ನು ನಾನು ಮಾಡಬೇಕಾದ್ರೆ ಅಲ್ಲಿಯ ಶಿಕ್ಷಕರ ಸಹಕಾರ ನನಗೆ ಬಹಳ ಇತ್ತು. ಮತ್ತು ಯಾವುದೇ ಒಂದು ನಾನು ಕೆಲಸ ಮಾಡಬೇಕಾದ್ರೆ, ಏನೋ ಚಟುವಟಿಕೆ ಮಾಡಬೇಕಾದ್ರೆ ಹಲಗತ್ತಿ ಸರ್ ಒಂದು ಮಾರ್ಗದರ್ಶನದಲ್ಲಿಯೇ ನಾನು ಮಾಡ್ತಿದ್ದೆ. ಹಲಗತ್ತಿ ಸರ್ ಮಾರ್ಗದರ್ಶನದಿಂದ ನಾನು ಮಾಡ್ತಿದ್ದೆ. ಮತ್ತು ನನ್ನ ಒಂದು ಹವ್ಯಾಸ ಏನೆಂದರೆ, ಯಾರಿಗಾದರೂ ಸಹಾಯ ಮಾಡಬೇಕು ಸಮಾಜದಲ್ಲಿ, ನನಗೆ ಯಾರಾದರೂ ಬಂದು ಹೇಳಿದರೆ ಅಯ್ಯೋ ಪಾಪ ಅವರಿಗೆ ಹಂಗಿದೆ ಅಲ್ಲ ಅಂತ, ಆ ಸಹಾಯವನ್ನು ಮಾಡಲು ನನ್ನ ಮನೆಯವರು ನನಗೆ ಯಾವತ್ತೂ ನನಗೆ ಸಹಕಾರವನ್ನು ಕೊಟ್ಟರು. ಯಾವತ್ತೂ ಅವರು ನನಗೆ ಬೇಡ ಅಂತಂದ ಏನೂ ಹೇಳಲಿಲ್ಲ. ಅವರಿಗೆ ನಾನು ಇದನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಒಂದು ನನ್ನ ಕನಸು ಏನಾಯ್ತು ಅಂತಂದರೆ, ಪಾಠೋಪಕರಣಗಳನ್ನು ಮಾಡುವುದು, ಕಡಿಮೆ ವೆಚ್ಚದಲ್ಲಿ ಪಾಠೋಪಕರಣಗಳನ್ನು ಮಾಡೋದು, ಅವನ್ನೆಲ್ಲ ನೋಡಿ ಡೈಟಿನ ಪ್ರಿನ್ಸಿಪಾಲ್ ಆದಂಥ ಸಹಕಾರ ಮೇಡಮರು ತಮ್ಮ ಒಂದು ಡೈಟಿನಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರು. ಏನಂತಂದರೆ ಒಂದು ಮಾದರಿಯ ನಲಿಕಲಿ ಕ್ಲಾಸನ್ನು ಮಾಡಲು ನನಗೆ ಅವರು ಅವಕಾಶ ಕೊಟ್ಟರು. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಪಾಠೋಪಕರಣಗಳನ್ನು ಮಾಡಿದ್ದನ್ನು ಹಿಂದಿನ ಬಿಯುವರಾದಂತಹ ಶ್ರೀಮತಿ ವಿದ್ಯಾ ನಾಡಿಗೇರ್ ಮೇಡಮ್ ಅವರು ಮತ್ತು ಬೊಮ್ಮಕ್ಕನ ಸರ್ ಅವರು ಕೊಟ್ಟಂತಹ ಪ್ರೋತ್ಸಾಹ, ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಂದಲೇ ನಾನು ಇವರ ಎಲ್ಲರ ಸಹಾಯದಿಂದ ಮತ್ತು ಈ ಒಂದು ನನ್ನ ಕನಸನ್ನು ನನಸು ಮಾಡಲು ಸತತವಾಗಿ ನನ್ನ ಜೊತೆ ನನ್ನ ಆತ್ಮೀಯ ಸ್ನೇಹಿತೆಯಾದ ಕೀರ್ತಿವತಿ, ತನ್ನ ಒಂದು ತಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಇಬ್ಬರು ಕೂಡಿ ಚರ್ಚೆ ಮಾಡಿ ಇವತ್ತು ಹಿಂಗೆ ಮಾಡಬೇಕು, ಸಮಾಜಕ್ಕೆ ಹಿಂಗೆ ಮಾಡಬೇಕು ಅಂಥೇಳಿ ಇಬ್ಬರು ಕೂಡಿ ಯಾವತ್ತೂ ನನ್ನ ಜೊತೆ ಇರುವಂತಹ ಕೀರ್ತಿವತಿಗೆ ನಾ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು ನನ್ನ ಸ್ನೇಹಿತರಾದಂಥ ಸುಂಟಾಯಿ ಹಿರೇಮಠ ಮತ್ತು ಸುಂಟಾಯಿ ಹಿರೇಮಠ ಜಕಣ್ಣವ್ರ ಮೇಡಮ್ ಮತ್ತು ಕೋಟಿಗೌಡರು, ಡಬ್ಬು ಟೀಚರು, ಹುಲ್ಲೂರು ಟೀಚರು, ಆಮೇಲೆ ಚಂದ್ರು ತಿಗಡಿ ಚಂದ್ರು ಅವರು, ಆಮೇಲೆ ಲಕ್ಕಮ್ಮನವ್ರ ಸರ್, ಇವರು ಯಾವಾಗಲೂ ನಾನು ಇವ್ರಿಗೆ ಎಂದೆಂದೂ ಮರೆಯೋದಿಲ್ಲ. ಇವರು ನನ್ನ ಒಂದು ಒಡನಾಡಿಗಳು ಅಂತಲೂ ಹೇಳ್ಬೋದು. ಏನೇ ಇದ್ದರೂ ನಾವೆಲ್ಲರೂ ಹಂಚಿಕೊಂಡು ಮಾಡ್ತಿದ್ವಿ. ಮತ್ತು ನನಗೆ ಶಿಸ್ತನ್ನು ಕಲಿಸಿದ್ದು ನನ್ನ ಸ್ಕೌಟ್ ಗೈಡ್. ಸ್ಕೌಟ್ ಗೈಡನ್ನು ನಾನು ಎಂದೆಂದೂ ಮರೆಯೋದಿಲ್ಲ. ಯಾವ ಸ್ಕೌಟ್ ಗೈಡಿನ ಕೆಲಸವನ್ನು ನಾನು ಬಿಟ್ಟಿಲ್ಲ. ಎಲ್ಲರಿಗೂ ನಾನು ಇನ್ನೊಮ್ಮೆ ಉತ್ತರಿಗೂ ಅಭಿನಂದನೆ ಹೇಳಿ ನನ್ನ ಎರಡು ಮಾತು. ಬಹಳ ಗಟ್ಟಿಯಾಗಿರಿ ಅನ್ನುವಂತಹ ಒಂದು ಹಾರೈಕೆಯನ್ನ ನಾವು ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಾನು ಅದನ್ನೇ ಹೇಳ್ತಾನೆ ಆಗಿರ್ಬೋದು, ವಿದ್ಯಾವರ್ಧಕ ಸಂಘ ಇರಬಹುದು, ಬಹುಶಃ ನಮ್ಮ ಶಿಕ್ಷಕರ ಸಂಘಟನೆಗಳ ಜೊತೆಗೆ ಬಹಳಷ್ಟು ಅನ್ಯೋನ್ಯತೆಯನ್ನ ಸಂಬಂಧವನ್ನು ಹೊಂದಿರತಕ್ಕಂಥವ್ರು ಹಲಗತ್ತಿ ಸರ್ ಅವರು. ಇವತ್ತು ಪುಸ್ತಕವನ್ನ ಅವರು ತಾವೇ ಬರೆದಿದ್ದಂತ ಪುಸ್ತಕವನ್ನ ಶಂಕರ್ ಹಲಗತ್ತಿಯವರಿಗೂ ಮತ್ತು ಸಮುದ್ರಿಯವರಿಗೂ ಕೊಡಬೇಕು ಅಂತ. ಇಲಾಖೆಯಲ್ಲಿ 26 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆದಂತಹ
ಹಸೀನಾ ಸಂಪ್ರಿಯವರ ಅಭಿನಂದನಾ ಕಾರ್ಯಕ್ರಮ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ನಮಸ್ಕರಿಸುತ್ತಾ ನಮ್ಮ ನೀವೆಲ್ಲ ಹಸೀನಾ ಹಸೀನಾ ಅಂತೇಳಿ ಆದರೆ ನಾವು ಪ್ಯಾರಿ ಪ್ಯಾರಿ ಅಂತೀವಿ ನಮ್ಮ ಮನೆಯಲ್ಲಿ. ನಾನು ಪ್ಯಾರಿ ಅಂತಲೇ ಈಗ ನಾನು ಸಂಬೋಧನೆ ಮಾಡಿ ಅಕ್ಕಿಯ ಚಿಕ್ಕಂದಿನ ಒಂದು ಎರಡು ಮೂರು ಘಟನೆಗಳನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಊಟದ ಟೈಮ್ ಆಗಿದೆ, ನನಗೆ ಚಾನ್ಸ್ ಇದ್ದಿಲ್ಲ, ಆದರೂ ನಾನು ಚಾನ್ಸ್ ಮಾಡ್ಕೊಂಡಿದ್ದೀನಿ. ಏನಂದರೆ ಈಗ ಇಲ್ಲಿ ಈ ಕ್ರಾಫ್ಟ್ ಮಾಡುವಂಥ ವಿಷಯದಲ್ಲಿ ಎಲ್ಲರೂ ತನ್ನ ವೃತ್ತಿಯಲ್ಲಿ ಏನೇನು ಕ್ರಾಫ್ಟ್ ಮಾಡಿದ್ದಾರೆ ಅನ್ನೋದನ್ನು ಎಲ್ಲರೂ ಹೇಳಿದರು. ಆದರೆ ಅವರು ಚಿಕ್ಕವರಿದ್ದಾಗ ಸಹಿತ ಈ ಕ್ರಾಫ್ಟ್ ಮಾಡೋ ಕೆಲಸ ಅವಳಿಗೆ ಅವಾಗಿನಿಂದಲೇ ಬಂದಿದ್ದು. ಬೆಳೆ ಸಿರಿ ಮೊಳಕೆಯಲ್ಲಿ ನೋಡುವಂತಾಗ ನಮ್ಮ ನಾವೆಲ್ಲ ಶಾಲೆಗೆ ಹೋಗ್ತಿದ್ವಿ, ಅಕ್ಕನೂ ಶಾಲೆಗೆ ಹೋಗ್ತಿದ್ಲು. ಆದರೆ ಅಕ್ಕಿಗೆ ಒಂದು ಚಕ ಏನಿತ್ತು, ವಯರ್ನಲ್ಲಿ ಬಾಸ್ಕೆಟ್ ಹೆಣೆಯೋದು, ವಯರ್ನಲ್ಲಿ ಕರ್ವಸ್ತ್ರ ಹೆಣೆಯೋದು, ಫ್ಲವರ್ ಪಾಟ್ ಮಾಡಿಕೊಡೋದು, ಅವನ್ನೆಲ್ಲ ಮಾಡಿ ಜಮಾ ಮಾಡಿ ಮಾಡಿ ಮದುವೆಯಲ್ಲಿ ಜೇಜಿನ ಸಾಮಾನು ಕೊಡ್ತಿದ್ರಲ್ಲ ಅವ್ರಿಗೆಲ್ಲ ಗಿಫ್ಟ್ ಆಗಿ ಕೊಡ್ತಿದ್ರು ಅಕ್ಕಿ. ಆವಾಗ ನಮ್ಮ ತಂದೆ ತಾಯಿಗಳು ಹೇಳ್ತಿದ್ರು ಅಕ್ಕಿಗೆ, ಓದ್ಕೊಳ್ಬಿಟ್ಟು ಈ ಹೆಂಕಿ ಹೆಣ್ಯಾಕೆ ನಿಂತು ಎಣ್ಣೆನೋ ಅಂತ. ಆದ್ರೂ ಅವ್ರನ್ನ ಕದ್ದು ಮನೆಯವ್ರನ್ನ ಕದ್ದು ಅಕ್ಕಿ ಆ ಗಿಫ್ಟ್ಗಳನ್ನು ಅವ್ರಿಗೆ ಕೊಡ್ತಿದ್ಲು. ನಾವು ಈಗಲೂ ಹಳ್ಳಿಗಿರಿ ಒಳಗಿದ್ದೀವಿ. ಅವರು ಈಗ ಕಡೆಯಿಂದ ಗಿಫ್ಟ್ ತೊಗೊಂಡವ್ರು ಕೇಳ್ತಾರೆ, ನಮ್ಮ ಪ್ಯಾರಿ ಅಪ್ಪ ಎಲ್ಲದಾರಲಿ ಇನ್ನೂ ತನಕ ಈಗ ಎಲ್ಲದಾರ ಎಲ್ಲಿ ಕೆಲಸ ಮಾಡ್ತಾರ ಅಂತ. ಇಂಥ ಒಂದು ಗಿಫ್ಟ್ ಕೊಡುವಂಥ ತಾಯಿಗೆ ಆ ಕೈಯಲ್ಲಿ ಹೆಣೆಯುವಂಥ ಕ್ರಾಫ್ಟ್ ಕೆಲಸ ಇದು ವೃತ್ತಿಯಲ್ಲಿ ಬಂದಿದ್ದಲ್ಲ, ಇದು ಅವಳ ಚಿಕ್ಕಂದಿನಿಂದ ಬಂದಿದ್ದು. ಇಡೀ ಅಣ್ಣಿಗಿರಿಗೆ ಒಂದು ಎರಡು ಮೂರು ಓಳಿಗೆ ಸಹಿತ ಅವಳು ತನ್ನ ಗಿಫ್ಟ್ಗಳನ್ನು ಕೊಟ್ಟಿದ್ದಾಳೆ. ಅವ್ರು ಇನ್ನೂ ತನಕ ಅವ್ರು ತಮ್ಮ ಮೊಮ್ಮಕ್ಕಳನ್ನ ತಂದಿದ್ದಾರೆ, ಆದರೂ ಈ ಗಿಫ್ಟ್ಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಅದೇ ರೀತಿ ಆವಾಗ ಸಾಕ್ಷರತಾ ಆಂದೋಲನಗಳಲ್ಲಿ
ಬರ್ಬೇಕು ಲಾಸ್ಟ್ ಇಲ್ಲ ಈಗ.